ಅದೇ ಪ್ರಾಬ್ಲಮ್ ಆಗಿರೋದಣ್ಣ ದೊಡ್ಡೋರೇ ದೊಡ್ಡ ತಪ್ಪು ಮಾಡ್ತಾರಲ್ವಾ ನಾನು ನಿನ್ನಷ್ಟು ದೊಡ್ಡೋಳಲ್ಲ ಆದರೆ ಅರ್ಥ ಆಗದಿರೋಷ್ಟು ಸಣ್ಣೋಳು ಅಲ್ಲ ಆಕ್ಚುಲಿ ದೊಡ್ಡೋರು ಯಾರು ಇವತ್ತು ಒಳ್ಳೆ ಕೆಲಸ ಮಾಡಿಲ್ಲ ಏನು ಅವಶ್ಯಕತೆ ಇತ್ತು ಅಣ್ಣ ಉರ್ವಿ ಹೇಳು ಏನು ಅವಶ್ಯಕತೆ ಇತ್ತು ಇಷ್ಟೆಲ್ಲ ಮಾಡಕ್ಕೆ ಇಂಚರಂಗ ಅಷ್ಟೆಲ್ಲ ಹರ್ಟ್ ಮಾಡಿದಳ ಸಮಾಧಾನ ಆಯ್ತಾ ನೋಡು ನಿಮಗೆ ಇದೆಲ್ಲ ಅರ್ಥ ಆಗಲ್ಲ ಅರ್ಥ ಮಾಡ್ಸಕ್ಕೂ ನನ್ನ ಕೈಯಲ್ಲಿ ಆಗಲ್ಲ ಡೋಂಟ್ ಇಂಟರ್ಫೇರ್ ಪ್ಲೀಸ್ ಪದೇ ಪದೇ ಅದನ್ನೇ ಹೇಳಬೇಡ ಅಣ್ಣ ಅಂದ್ರೆ ಇಂಚರ ಮಾಡಿದ ಸರಿನಾ ಅಮ್ಮನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ಲು ಯಾಕೆ ಹೇಳಿಲ್ಲ ಸೋ ಅದಕ್ಕೆ ಎಲ್ಲರ ಮುಂದೆ ಅವಮಾನ ಮಾಡಬೇಕಿತ್ತ ಅವರ ಪಾಡಿಗೆ ಅವರ ಪೂಜೆ ಮುಗಿಸ್ಕೊಂಡು ಹೋಗಿರೋರು ಇವತ್ತೇ ಎಲ್ಲ ಮಾತಾಡಬೇಕಿತ್ತ ಇನ್ನು ಎಷ್ಟು ದಿನ ಕಾಯಬೇಕಿತ್ತು ಊರ್ವಿ ಅವಳಿಗೆ ನಿಜ ಗೊತ್ತಿದೆ ಆದ್ರೂ ಹೇಳ್ತಾ ಇಲ್ಲ ನಿನಗೆ ನಿನ್ನ ವಿಷಯ ಬಿಟ್ರೆ ಬೇರೆ ಏನು ಉಳಿತಿಲ್ಲ ಬೇರೆ ಏನು ಬೇಕಾಗೋ ಇಲ್ಲ ಇಂಚರಂಗ ಎಷ್ಟು ನೋವಾಗಿರುತ್ತೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಅಣ್ಣ ನೋಡು ಈಗಲೂ ಟೈಮ್ ಇರಲಿಲ್ಲ ಹೋಗಿ ಸಾರಿ ಕೇಳು ಸರಿ ಮಾಡ್ಕೋ ವಾಟ್ ನಾನು ಸಾರಿ ಕೇಳಬೇಕಾ ಚಾನ್ಸ್ ಇಲ್ಲ ನಾನು ತಪ್ಪು ಮಾಡಿಲ್ಲ ಅವರಿ ತಪ್ಪು ಮಾಡಿದ್ದು ನಿನ್ನ ದೊಡ್ಡಪ್ಪ ಸಂತೋಷ್ ದೊಡ್ಡಪ್ಪನ ಅವರು ಏನು ಮಾಡಿದ್ರು 26 ವರ್ಷದಿಂದನೇ ಇದು ಹೇಳಬೇಕಿತ್ತು ಅವರು ಹೇಳದೇ ಇದ್ದಿದ್ದಕ್ಕೆ ಇದೆಲ್ಲ ಆಗಿದ್ದು ಅವಳಿಗೆ ಏನು ಹೇಳದೇ ಇರೋ ಹಾಗೆ ಮಾಡಿದ್ದಾರೆ ಅದು ತಪ್ಪಲ್ವಾ ನೋಡು ನೀನ್ ಸಿಟ್ಟಲ್ಲಿದ್ಯಾ ನಿಂಗೆ ಏನು ಅರ್ಥ ಆಗ್ತಿಲ್ಲ ಸಿಟ್ಟು ಕಡಿಮೆ ಆದ್ಮೇಲೆ ನಿಂಗೆ ಅರ್ಥ ಆಗುತ್ತೆ ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಇಂಚರನ್ನ ಅಳಿಸಿದ್ಯಾ ಅವರ ಅಮ್ಮನ್ನೂ ಅಳಿಸಿದ್ಯಾ ನನಗೆ ತುಂಬ ಬೇಜಾರಾಯ್ತಣ್ಣ ನೀನು ಹೀಗೆ ಮಾಡಬಾರ್ದಿತ್ತು ಅಮ್ಮ ಹೇಳ್ತಿರೋದು ನಿಜನಾ ಅವಳನೇನೋ ಕೇಳ್ತೀಯಾ ನಾನು ಹೇಳ್ತಿಲ್ವಾ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ ನೀನೇನಾದ್ರೂ ಇದ್ದಿದ್ರೆ ಅವರು ಅಂದಿದ್ದ ಮಾತ್ ಕೇಳಿಸ್ಕೊಂಡು ನೇಣ ಹಾಕೊಂಡು ಸತ್ತೋಗ್ತಿದ್ದೆ ನೋಡು ಹೇಗೆ ನಿಂತಿದ್ದಾಳೆ ಅಂತ ಏನು ತಪ್ಪೆ ಮಾಡಿಲ್ಲ ಅನ್ನೋ ತರ ದರಿದ್ರ ಶನಿ ಅದು ಯಾವ ಜನ್ಮದಿಂದ ನನ್ನ ಬೆನ್ನು ಗಂಟ್ಕೊಂಡಿದ್ದಾಳೋ ಮೋಹಿನಿ ಆಗಿರೋದು ಸಾಕು ಇನ್ನು ಮಾತಾಡಿ ನೋ ಜಾಸ್ತಿ ಮಾಡಬೇಡ ತಲೆ ಕೆಟ್ಟಿದ್ಯಾ ನಿನಗೆ ಅವರೆಲ್ಲೂ ಹೋಗಲ್ಲ ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು ಇಲ್ಲ ಯೂಳಿ ಮನೆಯಲ್ಲಿ ಇರಬೇಕು ಇಲ್ಲ ನಾನು ಈ ಮನೆಯಲ್ಲಿ ಇರಬೇಕು ಹೋಗೋದಾದ್ರೆ ಹೋಗು ನನಗೇನು ಅಭ್ಯಂತರ ಇಲ್ಲ ಸಾಕಾಗಿ ಹೋಗಿದೆ ನನಗೂನು ಏನಪ್ಪ ನೀನು ಅಮ್ಮ ನೋಡಿದ್ರೆ ಇಷ್ಟು ಬೇಜಾರಲ್ಲಿ ಇದ್ದಾಳೆ ನೀ ನೋಡಿದ್ರೆ ಹೀಗಂತೀಯಾ ನನ್ನ ವಿಷಯಕ್ಕೆ ಯಾರು ಜಗಳ ಆಡಬೇಡಿ ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ ನಾನು ಮನೆ ಬಿಟ್ಟು ಹೋಗಲ್ಲ ಏನು ಬಂಡಬಾಳೆ ನಿಂದು ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖ ಇಟ್ಕೊಂಡು ಈ ಮಾತು ಹೇಳ್ತಿದ್ಯಾ ನಾನು ಇಂಚರನ್ನ ಮದುವೆ ಮಾಡಬೇಕು ಅದಕ್ಕೆ ನೀನು ಏನಾದರೂ ಮಾಡ್ಕೋ ಅವರ ಹತ್ರ ಮಾತಾಡುವಾಗ ನನ್ನನ್ನ ಕೇಳ್ಬಿಟ್ಟು ಮಾತಾಡ್ತೀಯಾ ಯಾಕಮ್ಮ ಬೇಕು ನಿಮಗೆ ಇದೆಲ್ಲ ಅತ್ತೆ ಇಂಚರ ಏನ್ ಮಾಡಿದಾರ ನಿಮಗೆ ಅವರು ನೋವು ಕಡಿಮೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅವರ ಗಾಯಕ್ಕೆ ಉಪ್ಪಾಕ್ಬಿಡ ಪ್ಲೀಸ್ ನೋಡ್ದೇನೆ ಶಿವಾನಿ ನನ್ನ ನಸೀಬು ಇಂಥ ಗಂಡ ಇಂಥ ಮಗನ ಕಟ್ಕೊಂಡು ನಾನು ಸಾಯ್ಬೇಕು ಸಮಾಧಾನ ಮಾಡ್ಕೊಳ್ಳಮ್ಮ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ ಪ್ಲೀಸ್ ಹೊರಡು ಈಗ ಆಗಿರೋ ತೊಂದ್ರೆನೇ ಸಾಕು ಇಂಚರ ಏನ್ ಮಾಡ್ತಿದ್ಯಾ ತಲೆ ಕೆಟ್ಟಿದ್ಯಾ ನಿಂಗೆ ಸ್ವಲ್ಪ ಮಾತಾಡಬೇಕು ನಾನು ಮಾತಾಡಲ್ಲ ದಯವಿಟ್ಟು ಹೊರಡು ನಮ್ಮ ನೋಡಿದ್ರೆ ಐ ಡೋಂಟ್ ಕೇರ್ ಎಲ್ಲದಕ್ಕೂ ಇದೆ ಉತ್ತರ ಅಲ್ವಾ ನಿಂದು ಐ ಡೋಂಟ್ ಕೇರ್ ನಿಂಗೆ ಇಲ್ಲದೆ ಇರ್ಬೋದು ಆದ್ರೆ ನನಗೆ ಕೇರ್ ಇದೆ ನಮ್ಮ ಅಮ್ಮನ ಬಗ್ಗೆ ಹೇಳೋ ತನಕ ನಾನು ಹೋಗಲ್ಲ ನಿಮ್ಮ ಅಮ್ಮನ ಬಗ್ಗೆ ಮಾತ್ರ ಅಲ್ವಾ ಯೋಚನೆ ನಮ್ಮ ಅಮ್ಮಂಗೆ ಏನಾಗುತ್ತೆ ಅನ್ನೋದು ನಿಂಗೆ ಬೇಕಾಗೇ ಇಲ್ಲ ಅಲ್ವಾ ನೋಡು ನಮ್ಮ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ನಿನ್ನ ಹತ್ರ ಮಾತಾಡಲ್ಲ ಅಂತ ಮಾತು ಕೊಟ್ಟು ಮುರಿಯೋದು ಅಷ್ಟೇನ ಗೊತ್ತಿರೋದು ನಿಮಗೆ ನನಗೆ ಮಾತು ಕೊಟ್ಟೆ ಮುರಿದೆ
ಈಗ ನನ್ನ ಹತ್ರ ಮಾತಾಡ್ತಾ ಇದೀಯಲ್ಲ ಅಲ್ಲಿಗೆ ನಿಮ್ಮ ಅಮ್ಮನ ಕೊಟ್ಟಿರೋ ಮಾತು ಮುರಿತಿದೀಯಲ್ಲ ನೋಡು ನಮ್ಮ ಅಮ್ಮನ ಬಗ್ಗೆ ಹೇಳಬಿಡು ಪ್ಲೀಸ್ ನೋಡು ಮನೆಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನುಗ್ಗಿ ನನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದೆ ಅದು ನನ್ನ ತಪ್ಪಲ್ಲ ನನಗೆ ಮಾತಾಡೋಕೆ ಇಷ್ಟನೂ ಇಲ್ಲ ನೀನು ಪ್ಲೀಸ್ ಹೊರಡು ಬಾಗಿಲು ತೆಗಿಯೇ ಬಾಗಿಲಕ್ಕೆ ಹಾಕೊಂಡಿದ್ಯಾ ಯಾರು ಇದ್ದಾರೆ ಒಳಗಡೆ ಯಾರ್ದೋ ವಾಯ್ಸ್ ಕೇಳಿಸ್ತಿತ್ತು ನೋಡು ಅತ್ತೆ ಬಂದಿದ್ದಾರೆ ಗೊತ್ತಾಗೋಯ್ತು ಅವ್ರಿಗೆ ಗೊತ್ತಾದ್ರೂ ಪರವಾಗಿಲ್ಲ ನೀನ್ ಹೇಳೋ ತನಕ ನಾನು ಇಲ್ಲಿಂದ ಹೋಗಲ್ಲ ತೆಗಿಯೇ ಯಾರೇ ಇದ್ದಾರೆ ಒಳಗಡೆ ಏಯ್ ಇವನೇನೆ ಮಾಡ್ತಿದ್ದಾನೆ ಇಲ್ಲಿ ನೆನ್ನೆ ಇವ್ರ ಮನೇಲಿ ಆಗಿದ್ ಸಾಲದು ಅಂತ ಇವತ್ತು ಇಲ್ಲಿ ಬೇರೆ ಕರ್ಕೊಂಡು ಬಂದಿದ್ದಾಳೆ ಇವನ್ನ ಮಾವಾ ಬಾಯಿ ಕಡೆ ಬಾ ಅಗಸ್ತ್ಯ 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 ತರುಣ್ ಕಾಲುಜ್ಜ ಅಗಸ್ತ್ಯ ಆದರೆ ಅಗಸ್ತ್ಯ ಸರ್ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಇವತ್ತೇನು ಮಾತಾಡಲೇಬೇಡಿ ಅಂತ ಹೇಳ್ಬಿಟ್ರು ಫೈಲ್ ಕೊಡು ಅವನು ವೈದ್ಯಿ ಸ್ಕೂಲ್ ಬಗ್ಗೆ ಬೇರೆ ಏನು ವಿಚಾರಿಸಲಿಲ್ಲ ತಾನೆ ನೋ ಸರ್ ಅವರೇನು ಮಾತಾಡೋ ಮೂಡಲ್ಲೇ ಇಲ್ಲ ಇನ್ಮೇಲೆ ಈ ಸ್ಕೂಲ್ ಪ್ರಾಜೆಕ್ಟ್ ಬಗ್ಗೆ ಏನೇ ವಿಷಯ ಇದ್ರು ನನ್ನ ಹತ್ರ ಹೇಳು ನಾನು ಹ್ಯಾಂಡಲ್ ಮಾಡ್ತೀನಿ ಬೇರೆ ಯಾರ ಹತ್ರ ಏನೂ ಮಾತಾಡಬೇಡ ಓಕೆ ಸರಿ ಸರ್ ಅಮ್ಮ ಶ್ರೀಮಂತ್ರ ಕಣಮ್ಮ ದೊಡ್ಡ ಕಾರಲ್ಲಿ ಬಂದಿದ್ದಾರೆ ಅಂದ್ರೆ ಅವಮಾನನು ದೊಡ್ಡದಾಗೆ ಆಗತ್ತೆ ಅಂತಾಯ್ತು ನಾನು ಮಾಡಬೇಕಾಗಿರೋ ಕೆಲಸನ ಇಂಚರನೇ ಮಾಡಿಬಿಟ್ಟಿದ್ದಾಳೆ ನಾನು ಸುಳ್ಳು ಹೇಳಬೇಕು ಅಂತನೂ ಇಲ್ಲ ಅವಳು ಮಾಡಿರೋ ಕೆಲಸಕ್ಕೆ ಸ್ವಲ್ಪ ಮಸಾಲೆ ಸೇರಿಸಿ ಹೇಳಿದ್ರೆ ಸಾಕು ಸ್ವಲ್ಪ ಯಾಕೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಮ್ಮ ಈ ಒಗ್ಗರಣೆ ಎಲ್ಲ ಆದ್ಮೇಲೆ ಮಾತುಕತೆನೇ ನಡೆಯಲ್ಲ ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರ್ತಾರಷ್ಟೇ ಅದೇನ್ ಮನೆ ಹಾಳು ಕೆಲಸದ ಬಗ್ಗೆ ಪಿಸ್ ಪಿಸ್ ಅಂತ ಮಾತಾಡ್ತಾ ಇದ್ದೀರಾ ಗಂಡಿನ ಮನೆಯವರು ಬಂದಿದ್ದಾರೆ ಒಳ್ಳೆ ಮಾತಾಡೋ ಹಾಗಿದ್ರೆ ಇಲ್ಲಿರಿ ಇಲ್ಲ ಅಂದ್ರೆ ಈಗಲೇ ರೂಮ್ ಒಳಗಡೆ ಹೋಗಿ ಬರಲೇಬೇಡಿ ಇಲ್ಲಪ್ಪ ನಾನು ಏನು ಮಾತಾಡೋದೇ ಇಲ್ಲ ಸಮಾಧಾನ ಈಗ ಹಾಲು ಕುಡಿದ್ರೆ ಸಂತೋಷ ಆಗಿರ್ಬೇಕಲ್ಲ ನಿಮಗೆ ನಿನ್ ಕೊಂಕ್ ಮಾತಾಡಿಲ್ಲ ಅಂದ್ರೆ ತಿಂದಿದ್ದನ್ನ ಕರ್ಗೋದಿಲ್ಲ ಅಲ್ವಾ ಅದ್ ಯಾವಾಗ ಬುದ್ಧಿ ಬರುತ್ತೆ ನಿಮ್ಮಿಬ್ರಿಗೆ ಏನಮ್ಮ ನಾವೇನು ಮಾಡದಿದ್ರು ನಮ್ಮ ಕೆಲಸ ಇಷ್ಟು ಸಲೀಸಾಗಿ ಹೋಯ್ತು ಇಷ್ಟು ಬೇಗ ಇಷ್ಟು ಸುಲಭ ಕೆಲಸ ಆಗತ್ತೆ ಅಂತ ದೇವ್ರಣೆಗೂ ನಾನು ಅನ್ಕೊಂಡಿರ್ಲಿಲ್ವೇ ಶಿವಾನಿ ನೀನೇನು ಯೋಚನೆ ಮಾಡ್ಬೇಡವೆ ನೀನ್ ಹೇಳ್ದಂಗೆ ಇಂಚರನ್ ಮದ್ವೆನ ಇನ್ನೊಂದು 15 ದಿನದಲ್ಲೇ ಮಾಡೋಣ ನಮ್ಮ ತೌರ್ ಮನೆ ಕಡೆ ಒಬ್ಬ ಹುಡುಗ ಇದ್ದಾನೆ 10ನೇ ಕ್ಲಾಸ್ ಫೇಲು ಸದ್ಯಕ್ಕೆ ಕೆಲಸ ಇಲ್ಲ ಮುಂದೆ ಕೆಲಸ ಮಾಡ್ತಾನೆ ಬಿಡು ನೋಡೋಕ್ಕೆ ಚೆನ್ನಾಗಿದ್ದಾನೆ ಒಳ್ಳೆ ಜೋಡಿ ಇಂಚರಂಗೆ ನೀನ್ ಹೂ ಅಂದ್ರೆ ಮಾತಾಡ್ತೀನಿ ನನಗಂತೂ ಒಪ್ಪಿಗೆ ಇದೆ ಏನ್ರಿ ಹೇಳ್ತಿದ್ದೀರಾ ನಿಜವಾಗ್ಲು ಹೂ ಕಣೆ ಹೇಗಿದ್ರು ಶಿವನಿಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ಯಲ್ಲ ನೋಡು ಮಾತಾಡು ಮದುವೆ ಮುಗಿಸ್ಬಿಡೋಣ ನಾನ್ ಯಾಕ್ರಿ ನನ್ ಮಗಳನ್ನ ಅವನಿಗೆ ಮದ್ವೆ ಮಾಡ್ಕೊಡ್ಬೇಕು ಅಲ್ವೇ ಇಂಚರಾಗಿ ಮದ್ವೆ ಮಾಡ್ಕೊಡ್ಬೋದು ಅನ್ನೋದಾದ್ರೆ ಶಿವನಿಗೂ ಮಾಡ್ಕೊಡ್ಬೋದಲ್ವಾ ನನ್ ಮಗಳು ಲಾಯರು ಗೊತ್ತಿರ್ಲಿ ಇಂಚರನ್ ತರ ಸೆಕೆಂಡ್ ಪಿ ಯು ಸಿ ಡುಮ್ಕಿ ಅಲ್ಲ ಅವಳನ್ನ ರಾಜ್ಕುಮಾರನೇ ಬಂದ್ ಮದ್ವೆ ಆಗ್ತಾನೆ ನೋಡ್ತಾ ಇರಿ